ಚರ್ಚೆ ಅದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರು ಅನ್ನೋ ಚರ್ಚೆ. ಕಾಂಗ್ರೆಸ್ ಪಾಳೆಯದಲ್ಲಿ ಇಂಥದ್ದೊಂದು ಗೊಂದಲ ಈಗ ರಾಜ್ಯದ ಜನರನ್ನ ಒಂದು ರೀತಿಯಲ್ಲಿ ಕನ್ಫ್ಯೂಸ್ ಮಾಡಿದೆ. ಬಹುಮತ ಬಂದರೂ ಕೂಡ ಯಾಕೆ ಟೇಕ್ ಆಫ್ ಆಗ್ತಾ ಇಲ್ಲ ಸರ್ಕಾರ? ಸಿಎಂ ಯಾರ ಹಂಗಾದ್ರೆ ಈ ಸರ್ಕಾರದಲ್ಲಿ ಯಾವಾಗ ಈ ಗೊಂದಲಕ್ಕೆ ಉತ್ತರ ಸಿಗುತ್ತೆ? ಇನ್ನೂ ಕೂಡ ಏನು ಅನ್ನೋ ಕ್ಲಾರಿಟಿ ಕಾಂಗ್ರೆಸ್ ಪಾಳೆಯದಲ್ಲಿ ಇಲ್ಲ. ರಿಸಲ್ಟ್ ಬಂದು 5 ದಿನ ಆಯ್ತು. ಗೆಲ್ಲಿಸಿ ಸೋತ್ರ ಹಂಗಾದ್ರೆ ಜನ ಸಂಪೂರ್ಣ ಬಹುಮತದೊಂದಿಗೆ ಈ ಬಾರಿ 135 ಸ್ಥಾನ ಕಾಂಗ್ರೆಸ್ ಬಂದಿದೆ. ಯಾರ ಜೊತೆಗೂ ಕೂಡ ಸೇರಿ ಸರ್ಕಾರ ಮಾಡಬೇಕಾದಂತ ಸಂದರ್ಭ ಇಲ್ಲ. ಈಗ ಕಾಂಗ್ರೆಸ್ ಸಂಪೂರ್ಣವಾಗಿ ಬಹುಮತ ಬಂದಿದೆ. ಕಾಂಗ್ರೆಸ್ ಮಾಡಿದ್ದೇ ಆಟ. ಕಾಂಗ್ರೆಸ್ ಜನರ ವಿಶ್ವಾಸವನ್ನ ಗಳಿಸಿದೆ ಅನ್ನೋದು ಜನ ಚುನಾವಣೆಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ, ಮತದಾನದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಸಂಪೂರ್ಣ ಬಹುಮತ ಕಾಂಗ್ರೆಸ್ಗೆ ಬಂದಿದೆ. ಜನ ಕಾಂಗ್ರೆಸ್ ಅನ್ನ ನೀವೇ 5 ವರ್ಷ ಅಧಿಕಾರಕ್ಕೆ ಬನ್ನಿ, ನೀವೇ ರಾಜ್ಯದಲ್ಲಿ ಸರ್ಕಾರವನ್ನ ರಚನೆ ಮಾಡಿ, ನೀವೇ ರಾಜ್ಯಕ್ಕೆ ಉತ್ತಮವಾದಂತಹ ಆಡಳಿತ ಕೊಡಿ ಅಂತೇಳಿ ಸಂಪೂರ್ಣ ಬೆಂಬಲವನ್ನ ಕೊಟ್ಟಿದ್ದಾರೆ. ಜನಾದೇಶವನ್ನ ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ. ರಿಸಲ್ಟ್ ಬಂದು 5 ದಿನ ಆಯ್ತು, ಆದ್ರೆ ಇನ್ನೂ ಕೂಡ ಯಾರು ಮುಖ್ಯಮಂತ್ರಿ ಅನ್ನೋದೇ ಕಾಂಗ್ರೆಸ್ನಲ್ಲಿ ಪಕ್ಕ ಆಗಿಲ್ಲ. ಗೆಲ್ಲಿಸಿ, ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಸೋತ್ರ ಹಾಗಾದ್ರೆ ಜನ, ಪ್ರಚಂಡ ಬಹುಮತ ಬಂದರೂ ಕೂಡ ಸಿಎಂ ಆಯ್ಕೆ ವಿಳಂಬ ಆಗ್ತಾ ಇದೆ. ಸಂಪೂರ್ಣ ಜನಾದೇಶ ಕಾಂಗ್ರೆಸ್ನ ಪರವಾಗಿದ್ರೂ ಕೂಡ, ಬಹುಮತ ಕಾಂಗ್ರೆಸ್ ಬಂದರೂ ಕೂಡ ಇನ್ನೂ ಟೇಕ್ ಆಫ್ ಆಗದ ಸರ್ಕಾರ. ಸಿಎಂ ಯಾರು, ಯಾವಾಗ? ಈ ಗೊಂದಲಕ್ಕೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ರಿಸಲ್ಟ್ ಬಂದು 5 ದಿನ ಆಯಿತು. ಕಾಂಗ್ರೆಸ್ ಸಂಪೂರ್ಣ ಮೆಜಾರಿಟಿಯನ್ನು ಪಡ್ಕೊಂಡಿದೆ. ಗೆಲ್ಲಿಸಿ ಸೋತ್ರ ಜನ, ಪ್ರಚಂಡ ಬಹುಮತ ಬಂದರೂ ಕೂಡ ಸಿಎಂ ಆಯ್ಕೆ ವಿಳಂಬ ಆಗ್ತಾ ಇದೆ. ಭಾರಿ ಬಹುಮತವನ್ನ ಕೊಟ್ಟ ಮತದಾರರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ನಾವು ಸಂಪೂರ್ಣ ಜನಾದೇಶವನ್ನ ಕಾಂಗ್ರೆಸ್ಗೆ ಕೊಟ್ಟಿದ್ದೀವಿ, ಕಾಂಗ್ರೆಸ್ ಅನ್ನ ನಾವು ಗೆಲ್ಲಿಸಿದೀವಿ, ಆದ್ರೆ ಇನ್ನೂ ಕೂಡ ಸರ್ಕಾರ ರಚನೆ ಆಗಿಲ್ಲ. ಜನಾದೇಶ ಕಾಂಗ್ರೆಸ್ನ ಪರವಾಗಿದ್ರು ಕೂಡ, ಆದ್ರೆ ಕಾಂಗ್ರೆಸ್ ಮಾತ್ರ ಇನ್ನು ಸರ್ಕಾರವನ್ನ ರಚನೆ ಮಾಡಿಲ್ಲ. ಕಾಂಗ್ರೆಸ್ನ ನಡವಳಿಕೆ ವಿರುದ್ಧ ಜನಸಾಮಾನ್ಯರಿಗೆ ಭ್ರಮ ನಿರಸನ ಸ್ಟಾರ್ಟ್ ಆಗಿದೆ. ಫಲಿತಾಂಶ ಬಂದು, ಅದರಲ್ಲೂ ಅದ್ದೂರಿಯ ಬಹುಮತ ಕೊಟ್ಟು 5 ದಿನ ಕಳೆದ್ರೂ ಸಿಎಂ ಆಯ್ಕೆ ಆಗಲಿಲ್ಲ ಅಂತೇಳಿ ಆಕ್ರೋಶ ಹೆಚ್ಚಾಗಿದೆ. ಇಷ್ಟು ದಿನವಾದರೂ ಮುಖ್ಯಮಂತ್ರಿಯನ್ನೇ ಆಯ್ಕೆ ಮಾಡದ ಇವರು 5 ಗ್ಯಾರಂಟಿಯನ್ನ ಹೆಂಗೆ ಕೊಡ್ತಾರೆ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅತ್ತ ಡಿಕೆ ಬಿಡ್ತಾ ಇಲ್ಲ. ಇತ್ತ ಸಿದ್ದರಾಮಯ್ಯ ಅಧಿಕಾರವನ್ನು ಹಂಚಿಕೆ ಸೂತ್ರ ಏನಿದೆ, ಅಧಿಕಾರ ಹಂಚಿಕೆ ಸೂತ್ರವನ್ನು ಸಿದ್ದರಾಮಯ್ಯನವರು ಒಪ್ಪಿಕೊಳ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ತೀರ್ಮಾನ ಮಾಡಲು ಕೂಡ ಸಾಧ್ಯವಾಗ್ತಾ ಇಲ್ಲ. ಸಿಎಂ ಆಯ್ಕೆ ವಿಳಂಬದಿಂದ ಜನರಲ್ಲಿ ಆಕ್ರೋಶದ ಬೇಗುದಿ ಹೆಚ್ಚಾಗುತ್ತಿದೆ. ಯಾವಾಗ ಸಿಎಂ ಆಯ್ಕೆ, ಯಾವಾಗ
ಐದು ಗ್ಯಾರಂಟಿಯನ್ನು ಕೊಡ್ತೀರಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ನೀವು ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದೀರಲ್ಲ, ಅದನ್ನು ಯಾವಾಗ ಈಡೇರಿಸ್ತೀರಿ ಹೇಳಿ ನಮಗೆ. ಇನ್ನೂ ಕೂಡ ಯಾರು ಮುಖ್ಯಮಂತ್ರಿ ಅನ್ನೋದನ್ನು ನಿಮಗೆ ಫೈನಲ್ ಮಾಡೋದಕ್ಕಾಗಿಲ್ಲ. ಐದು ಗ್ಯಾರಂಟಿಯನ್ನು ಹೇಗೆ ನಿಭಾಯಿಸ್ತೀರಿ, ಹೇಗೆ ಕೊಡ್ತೀರಿ ಅನ್ನೋದನ್ನು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದ್ದಾರೆ. ಇವತ್ತು